भारत माता की जय श्री राम जय श्री राम हर हर भारत माता की। ಮಧ್ಯ ಕ್ಷೇತ್ರದ ನಮ್ಮ ಅಭ್ಯರ್ಥಿ ಪಿಸಿ ಮೋಹನ್ ಅವರ ನಾಮಪತ್ರ ಸಲ್ಲಿಕೆ ಸಭೆಯಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡಿರತಕ್ಕಂಥ ಬೆಂಗಳೂರು ಮಧ್ಯ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಬೆಂಗಳೂರು ಮಧ್ಯ ಕ್ಷೇತ್ರದ ಅಧ್ಯಕ್ಷರಾದ ಯುವ ಮುಖಂಡ ಮಿತ್ರ ಸಪ್ತಗಿರಿಗೌಡ್ರೆ, ನಮ್ಮ ಪಕ್ಷದ ಹಿರಿಯ ಮುಖಂಡರು, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದಲ್ಲಿ ಹಲವಾರು ಖಾತೆಯನ್ನು ಸಮರ್ಥವಾಗಿ ನಿರ್ವಹಿಸಿ ಸಕಾಲ ಯೋಜನೆಯ ಮೂಲಕ ಜನಮನವನ್ನು ಗೆದ್ದಿರ್ತಕ್ಕಂಥ ಶ್ರೀ ಡಿ ವಿ ಸದಾನಂದಗೌಡ್ರೆ, ಪಕ್ಷದ ಮುಖಂಡರಾದ ಸಹೋದರಿ ತಾರಾ ಅನುರಾಧ ಅವರೇ, ಸಹೋದರಿ ಶ್ರುತಿ ಅವರೇ, ಮಿತ್ರರಾದ ನೇಲ ನರೇಂದ್ರ ಬಾಬು ಅವರೇ, ಗೋಪಿನಾಥ್ ರೆಡ್ಡಿ ಅವರೇ, ಶಾಸಕರಾದ ಗುರುರಾಜ್ ಗಂಟಿಹೊಳಿ ಅವರೇ, ಇತ್ತೀಚೆಗೆ ತಾನೇ ನಮ್ಮ ಪಕ್ಷವನ್ನು ಸೇರ್ಪಡೆ ಆದ ಥಾಮಸ್ ಅವರೇ, ಹಿರಿಯ ಮುಖಂಡರಾದ ಪದ್ಮರಾವ್ ಬೆಂಬಲಿಸಿ NDA ಅಂಗವಾಗಿರ್ತಕ್ಕಂಥ ಜನತಾದಳದ ಎಲ್ಲ ಮುಖಂಡರೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪಿಸಿ ಮೋಹನ್ ಅವರ ಗೆಲುವನ್ನ ಖಾತ್ರಿಗೊಳಿಸೋದಕ್ಕೆ, ಪಿಸಿ ಮೋಹನ್ ಅವರು ಬೌಂಡ್ರಿ ಹೊಡೆಯೋದಕ್ಕೆ, ಬೆಂಗಳೂರು ಮಧ್ಯ ಕ್ಷೇತ್ರದ ಸಂಸದರಾಗಿ ನಾಲ್ಕನೇ ಬಾರಿ ಗೆಲ್ಲೋದಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಬಂದಿರತಕ್ಕಂಥ ಎಲ್ಲ ತಾಯಂದಿರೇ, ಮಾಧ್ಯಮ ಮಿತ್ರರೇ, ಈ ಚುನಾವಣೆ ರಾಷ್ಟ್ರಹಿತದ ಚುನಾವಣೆ. ಒಂದು ಕಡೆ ದೇಶಭಕ್ತರನ್ನ ಬೆಂಬಲಿಸುವ ಭಾರತೀಯ ಜನತಾ ಪಾರ್ಟಿ, ಇನ್ನೊಂದು ಕಡೆ ಕಾಂಗ್ರೆಸ್ನ ಗೆಲುವನ್ನ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗೋದ್ರ ಮೂಲಕ ಸಂಭ್ರಮಿಸ್ತಕ್ಕಂಥ ದೇಶ ವಿರೋಧಿಗಳ ಗುಂಪು. 2023 ವಿಧಾನಸಭಾ ಚುನಾವಣೆಯಲ್ಲಿ ಬೆಳಗಾಂನ ಉತ್ತರ ಕ್ಷೇತ್ರದ ಶಾಸಕರು ಗೆದ್ದಾಗ ಅಲ್ಲಿ ಕೇವಲ ಪಟಾಕಿ ಹೊಡೆಯಲಿಲ್ಲ, ಅಲ್ಲಿ ಕೇವಲ ಸಿಹಿ ಹಂಚಲಿಲ್ಲ, ಕಾಂಗ್ರೆಸ್ ಜಿಂದಾಬಾದ್ ಅಂತ ಮಾತ್ರ ಕೂಗಲಿಲ್ಲ, ಅಲ್ಲಿ ಘೋಷಣೆ ಕೂಗಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ. ನಾವನ್ಕೊಂಡ್ವಿ ಇದೊಂದು ಆಕಸ್ಮಿಕ ಇರಬಹುದು, ಯಾರೋ ಮನೆ ಹಾಳರು ದೇಶ ಹಾಳು ಮಾಡೋರು ಇರ್ತಾರೆ, ಇಂಥ ಜನ ದೇಶದ್ರೋಹಿಗಳು ಎಲ್ಲೋ ಹೊರಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದರೆ ಕಾಂಗ್ರೆಸ್ಗೂ ಇದಕ್ಕೂ ಸಂಬಂಧ ಇಲ್ವೇನೋ ಅಂತ ಅನ್ಕೊಂಡ್ವಿ. ಇತ್ತೀಚೆಗೆ ರಾಜ್ಯಸಭೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನಿಂದ ನಾಮಪತ್ರ ಸಲ್ಲಿಸಿದ್ದಂಥ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದಂಥ ಎಂತ ಹುಸೇನ್ ಅವರು, ನಾಸೀರ್ ಹುಸೇನ್ ಅವರ ಗೆಲುವನ್ನ ಸಂಭ್ರಮಿಸಿದ್ದು ವಿಧಾನಸೌಧದಲ್ಲಿ, ಭಾರತ್ ಮಾತಾ ಕಿ ಜೈ ಅನ್ನೋದ್ರ ಮೂಲಕ ಸಂಭ್ರಮಿಸ್ತಿಲ್ಲ ಅವರು. ಅವರು ಸಂಭ್ರಮಿಸಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಮೂಲಕ. ಮಾಧ್ಯಮ ಸ್ನೇಹಿತರು ರೆಕಾರ್ಡ್ ಮಾಡಿ ಹೇಳಿದ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದಾರೆ ಅಂತ ಹೇಳಿ. ಕಾಂಗ್ರೆಸ್ನ ಹಿರಿಯ ಮುಖಂಡರಾದಿಯಾಗಿ ಐದಾರು ಜನ ಸಚಿವರು ಹೇಳಿದ್ರು ಅವ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಲ್ಲ ಕೂಗಿದ್ದು, ಅವ್ರು ಕೂಗಿದ್ದು ನಾಸೀರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಿ ಅಂತ. ನಾವು ಸಿದ್ದರಾಮಯ್ಯನವರು ಕಿವಿಗೆ ಚೆಂಡು ಹೂವು ಇಟ್ಕೊಂಡಿದ್ದನ್ನು ನೋಡಿದ್ವಿ, DK ಶಿವಕುಮಾರ್ ಅವರು ಚೆಂಡು ಹೂವು ಇಟ್ಕೊಂಡಿದ್ದನ್ನು ನೋಡಿದ್ವಿ, ಪರಮೇಶ್ವರ್ ಅವರು ಚೆಂಡು ಹೂವು ಇಟ್ಕೊಂಡಿದ್ದು ನೋಡಿದ್ದು, ಜಮೀರ್ ಅಹಮದ್ ಅವರು ಚೆಂಡು ಹೂವು ಇಟ್ಕೊಂಡಿದ್ದನ್ನು ನೋಡಿದ್ದು. ರಾಜ್ಯದ ಜನರಿಗೆಲ್ಲ ಹೀಗೆ ಚೆಂಡು ಮುಡಿಸ್ತಾರೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಮಾಧ್ಯಮದವರು ದಾಖಲೆ ಸಮೇತ ಬಿತ್ತರಿಸಿದಾಗ ಆಗ ಸೋಮೋಟ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಅದಕ್ಕೆ ಮುಂಚೆ ದಿನೇಶ್ ಗುಂಡೂರಾವ್ ಕೂಡ ಹಂಗೆ ಕೂಗೇ ಇಲ್ಲ, ಜಮೀರ್ ಅಹಮದ್ ಕೂಡ ಹಂಗೆ ಕೂಗೇ ಇಲ್ಲ,
ಪರಮೇಶ್ವರ್ ಅವರು ನಂಗೆ ಹಂಗೆ ಕೇಳೇ ಇಲ್ಲ. ಡಿ ಕೆ ಶಿವಕುಮಾರ್ ಇದೆಲ್ಲ ಬಿ ಜೆ ಪಿ ಅವ್ರ ಕಿತಾಪತಿ. ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ, ಯಾರ ಕಿತಾಪತಿ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಯಾರ ಕಿತಾಪತಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಪಾರ್ಟಿಯ ಗೆಲುವನ್ನ ಭಾರತೀಯರು ಸಂಭ್ರಮಿಸುವ ಸ್ಥಿತಿ ಇಲ್ಲ, ಕೇವಲ ಪಾಕಿಸ್ತಾನಿಯರು ಮಾತ್ರ ಸಂಭ್ರಮಿಸುವ ಸ್ಥಿತಿ ಇದೆ ಅಂತ ಹೇಳಿದ್ರೆ ನಿಮ್ದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಕರಿಬೇಕೋ ಅಥವಾ ಇನ್ಯಾವುದೋ ಕಾಂಗ್ರೆಸ್ ಅಂತ ಕರಿಬೇಕೋ, ಗಂಭೀರವಾಗಿ ಆಲೋಚಿಸಬೇಕಾಗಿರೋ ಸಂಗತಿ ಇದೆ. ಯಾಕೀಗೆ ಕೂಗ್ತಾರೆ, ಯಾಕೀಗೆ ಕೂಗ್ತಾರೆ, ಅದಕ್ಕೆ ಕಾರಣ ಇದೆ. ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಇಟ್ಟಾಗ ಕಾಂಗ್ರೆಸ್ ನಾಯಕರು ಕೆ ಪಿ ಸಿ ಸಿ ಅಧ್ಯಕ್ಷರು ಹೇಳಿಕೆ ಕೊಟ್ಟರು, ದೇ ಆರ್ ಆಲ್ ಅವರ್ ಬ್ರದರ್ಸ್ ಅಂತ ಹೇಳಿ. ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿನಲ್ಲಿ ಕಾಂಗ್ರೆಸ್ನ ಶಾಸಕರಾಗಿದ್ದಂತ ದಲಿತ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆ ಸುಟ್ಟರು, ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದ್ರು, 200ಕ್ಕೂ ಹೆಚ್ಚು ಮನೆ ಅಂಗಡಿಗಳನ್ನು ಸುಟ್ಟು ಹಾಕಿದ್ರು, 100 ವಾಹನಗಳನ್ನು ಸುಟ್ಟರು. ಇವರನ್ನೆಲ್ಲ ಸಮಾಜಘಾತಕರು ಅಂತ ಕರಿಬೇಕಾಗಿತ್ತು, ಇವರನ್ನೆಲ್ಲ ಕ್ರಿಮಿನಲ್ಗಳಂತ ಕರಿಬೇಕಾಗಿತ್ತು, ಇವರನ್ನೆಲ್ಲ ಮತಾಂಧರು ಅಂತ ಕರಿಬೇಕಾಗಿತ್ತು.